ಹತ್ತಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಇದು ದೀರ್ಘಾವಧಿಯ ಬೆಳೆಯಾಗಿದ್ದು ವಾತಾವರಣದಲ್ಲಿ ಉಂಟಾಗುತ್ತಿರುವ ಏರುಪೇರಿನ ಅಂಶದ ಮೇಲೆ ಬೆಳೆಯ ಬೆಳವಣಿಗೆ ಹಾಗೂ ಇಳುವರಿ ಅವಲಂಬಿತವಾಗಿರುತ್ತದೆ. ರೈತ ಬಾಂಧವರು ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಪೋಷಕಾಂಶಗಳ ನಿರ್ವಹಣೆಯ ಜೊತೆಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡದ್ದೇ ಆದಲ್ಲಿ ಹತ್ತಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಹತ್ತಿ ಬೆಳೆಯು ಉಳಿದ ಬೆಳೆಗಳಿಗೆ ಹೋಲಿಸಿದಾಗ ಈ ಬೆಳೆಯು ಅಧಿಕ ಅವಧಿಯ ಬೆಳೆಯಾಗಿದ್ದು ಶಾರೀರಿಕ ನ್ಯೂನತೆಗಳನ್ನು ನಾವು ಬೆಳೆಯಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ವಿಂಗಡಣೆ ಮಾಡುವುದು ಆದರೆ ಪ್ರಮುಖವಾಗಿ ನಾಲ್ಕು ಸಸ್ಯ ಶಾರೀರಿಕ ನ್ಯೂನತೆಗಳು ನಾವು ರೈತರ ಹೊಲದಲ್ಲಿ ಕಂಡುಬರುತ್ತವೆ. ಪ್ರಮುಖವಾಗಿ ಇದು ಈಗಾಗಲೇ ಹೇಳಿದಂತೆ ಬಹಳ ಅವಧಿಯ ಬೆಳೆಯಾಗಿದ್ದು ಬಿತ್ತನೆಯ ದಿನದಿಂದ ಕಟಾವಿನವರೆಗೆ ಸುಮಾರು 5-6 ತಿಂಗಳು ಅವಧಿ ಇರುವುದರಿಂದ ಇದು ಭೂಮಿಯಲ್ಲಿರುವಂಥ ಪೋಷಕಾಂಶಗಳ ಒದಗಿಸುವ ಪ್ರಮಾಣ ಮತ್ತು ನೀರಿನ ಅನುಕೂಲತೆ ಮತ್ತು ವಾತಾವರಣದಲ್ಲಿ ಆಗುವ ಏರುಪೇರು ಅಂದರೆ ಉಷ್ಣಾಂಶ ಮತ್ತು ವಾತಾವರಣದಲ್ಲಿ ಆಗುವ ಆರ್ದ್ರತೆಯ ಏರುಪೇರಿನ ಅಂಶದ ಮೇಲೆ ಇದರ ಬೆಳವಣಿಗೆ ಮತ್ತು ಇಳುವರಿ ಅವಲಂಬಿತವಾಗಿರುತ್ತದೆ. ಹತ್ತಿ ಬೆಳೆಯಲ್ಲಿ ರೋಗ ಮತ್ತು ಕೀಟದ ಬಾಧೆಯಿಂದಾಗಿ ರೈತರು ನಷ್ಟವನ್ನು ಅನುಭವಿಸುವಂತಾಗಿದೆ. ಅದರ ಜೊತೆಗೆ ಬೆಳೆಯಲ್ಲಿ ಕಂಡುಬರುತ್ತಿರುವ ಶಾರೀರಿಕ ನ್ಯೂನತೆಗಳು ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುತ್ತಿವೆ. ಅದರಲ್ಲಿ ಪ್ರಮುಖವಾಗಿ ಎಲೆ ಕೆಂಪಾಗುವಿಕೆ ಒಂದು ಪ್ರಮುಖ ಶಾರೀರಿಕ ನ್ಯೂನತೆಯಾಗಿದ್ದು ಕಾಯಿ ಹಾಗೂ ಎಲೆಗಳ ಗಾತ್ರದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಬೆಳೆಗೆ ನೀಡುವ ಪೋಷಕಾಂಶಗಳ ಕೊರತೆ ಮತ್ತು ಮಣ್ಣಿನ ತೇವಾಂಶವನ್ನು ಕಾಯ್ದುಕೊಳ್ಳದೇ ಇರುವುದರಿಂದ ಹಾಗೂ ಪತ್ರಹರಿತುವಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಈ ನ್ಯೂನತೆ ಕಂಡುಬರುತ್ತದೆ. ಪ್ರಮುಖವಾಗಿ ನಾವು ರೈತರ ಹೊಲದಲ್ಲಿ ಕಂಡುಬರುವಂಥ ಶಾರೀರಿಕ ನ್ಯೂನತೆಗಳಲ್ಲಿ ಎಲೆ ಕೆಂಪಾಗುವಿಕೆ ಎಂದು ಒಂದು ಪ್ರಮುಖವಾದ ನ್ಯೂನತೆ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಂದರೆ ಬೆಳೆಯ ಹಂತದ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನು ಒದಗಿಸದೇ ಇದ್ದಲ್ಲಿ ಮತ್ತು ಆಂತರಿಕವಾಗಿ ಬೆಳೆಯಲ್ಲಿ ಉತ್ಪಾದನೆ ಶಕ್ತಿ ಮತ್ತು ಅದರ ಸರಬರಾಜಿನ ಅಥವಾ ನಾವು ಸಿಂಕ್ ಅಂದರೆ ಕಾಯಿ ಅಥವಾ ಕಾಳು, ಇಲ್ಲಿ ನಾವು ಹತ್ತಿಯಲ್ಲಿ ಕಾಯಿ ಪ್ರಮುಖವಾಗಿ ಸಿಂಕ್ ಅಂತ ಹೇಳ್ತೀವಿ, ಸಿಂಕ್ ಮತ್ತು ಸೋರ್ಸ್ ಅಂದರೆ ಎಲೆಯ ಗಾತ್ರ ಅಥವಾ ಎಲೆಯ ಪ್ರಮಾಣದಲ್ಲಿ ಈ ವ್ಯತ್ಯಾಸ ಆದರೆ ಈ ಒಂದು ಎಲೆ ಕೆಂಪಾಗುವಿಕೆಯನ್ನು ನಾವು ಕಾಣಬಹುದು. ಈ ನ್ಯೂನತೆಗಳನ್ನು ಮತ್ತು ಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೂ ಕೂಡ ಅಥವಾ ನೀರಿನ ಪ್ರಮಾಣ ಹೆಚ್ಚಾದರೂ ಕೂಡ ಕಡಿಮೆ ಮತ್ತು ಹೆಚ್ಚು ಎರಡೂ ಅಂಶಗಳು ಎಲೆ ಕೆಂಪಾಗಲಿಕ್ಕೆ ಕಾರಣ ಅಂತೂ ಕಂಡುಬಂದಿದೆ. ಅದಕ್ಕಾಗಿ ಭೂಮಿಯಲ್ಲಿ ಸರಿಯಾದ ಪ್ರಮಾಣದ ನೀರನ್ನು ನಾವು ಕಾಯ್ದುಕೊಳ್ಳಬೇಕು. ಒಂದು ವೇಳೆ ಮಳೆ ಜಾಸ್ತಿಯಾಗಿ ಹೊಲದಲ್ಲಿ ನೀರು ನಿಂತಲ್ಲಿ ಎಲೆ ಕೆಂಪಾಗುವುದು 2-3 ದಿನದಲ್ಲಿ ನಾವು ಎಲೆ ಕೆಂಪಾಗುವುದನ್ನು ಕಾಣುತ್ತೇವೆ. ಎಲೆ ಕೆಂಪಾಗುವಿಕೆ ಶಾರೀರಿಕ ನ್ಯೂನತೆಯಿಂದ ಹೇಗೆ ಗುರುತಿಸುವುದೆಂದರೆ ಮೊದಲು ಹಳೆಯ ಅಂದರೆ ವಯಸ್ಸಾದ ಎಲೆಗಳು ಆಗುತ್ತವೆ, ಅದು ಕೂಡ ತುದಿಯಿಂದ ಒಳಗಡೆ ಕೆಂಪಾಗುವಿಕೆ ಲಕ್ಷಣ ಕಾಣುತ್ತೇವೆ ಮತ್ತು ಹೊಸದಾಗಿ ಅಂದರೆ ಈಗ ತಾನೇ ಬಂದಂಥ ಎಲೆಗಳು ನಂತರ ಕೆಂಪು ವರ್ಣಕ್ಕೆ ತಿರುಗಿಸುವಂಥ ಪ್ರಕ್ರಿಯೆ ಕಾಣುತ್ತವೆ. ಈ ಎಲ್ಲ ಹೋಗಲಾಡಿಸಲಿಕ್ಕೆ ಮೊದಲನೇದಾಗಿ ಭೂಮಿ ಏನು ನೀರಿನ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ಈ ನ್ಯೂನತೆ ಹೆಚ್ಚಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಪತ್ರ ಹರಿತು ಎಲೆಗಳು ಹಸಿರಾಗಿರಲು ನಾವು ಪತ್ರ ಹರಿತು ಇಂಗ್ಲೀಷ್ನಲ್ಲಿ ಕ್ಲೋರೋಫಿಲ್ ಅಂತ ಒಂದು ಕಿಣ್ವ ಪಿಗ್ಮೆಂಟ್ ಅಂತ ಹೇಳ್ತೀವಿ, ಅದು ಮುಖ್ಯ ಕಾರಣ. ಈ ಇನ್ನುಳಿದ ಪಿಗ್ಮೆಂಟ್ಗಳ ಎಲೆಯಲ್ಲಿ ಇರುತ್ತವೆ, ಆಂಥೋಸೈನಿನ್ ಅಂತ ಕೆಂಪು ವರ್ಣದ ಪಿಗ್ಮೆಂಟು, ಕೆರೋಟಿನ್ ಅಂತ ಹಳದಿ ವರ್ಣದ ಪಿಗ್ಮೆಂಟು, ಜಾಂಥೋಫಿಲ್ ಅಂತ ಮತ್ತೊಂದು, ಈ ಥರ ಬೇರೆ ಬೇರೆ ಬಣ್ಣದ ಪಿಗ್ಮೆಂಟ್ಗಳು ಇರುತ್ತವೆ. ಆದರೆ ಎಲೆಗಳು ಹಸಿರು ಕಾಣಲು ಪ್ರಮುಖ ಕಾರಣ ಅಂದರೆ ಇವುಗಳ ಪ್ರಮಾಣ ಉಳಿದ ಪಿಗ್ಮೆಂಟ್ಗಳ ಪ್ರಮಾಣಕ್ಕಿಂತ ಈ ಕ್ಲೋರೋಫಿಲ್ ಪಿಗ್ಮೆಂಟು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಉಳಿದ ಬಣ್ಣಗಳ ಅದನ್ನು ಕಡಿಮೆಗೊಳಿಸಿ ನಮಗೆ ಹಸಿರಾಗಿ ಕಾಣುತ್ತವೆ. ಆಂಥೋಸೈನಿನ್ ಅಂತ ಒಂದು ಕೆಂಪು ವರ್ಣದ ಪಿಗ್ಮೆಂಟ್ ಹೆಚ್ಚಿಗೆ ಉತ್ಪಾದನೆ ಆಗಿ ಎಲೆಗಳು ಕೆಂಪು ವರ್ಣಕ್ಕೆ ತಿರುಗುತ್ತವೆ. ಎಲೆ ಕೆಂಪಾಗುವಿಕೆಯಿಂದಾಗಿ ಬೆಳೆಯಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗಿ
ಬೆಳೆಯ ಇಳುವರಿ ಕುಂಠಿತಗೊಳ್ಳುತ್ತದೆ. ಮಣ್ಣಿನ ತೇವಾಂಶವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸೂಕ್ತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬೆಳೆಗೆ ಪೂರೈಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು ಎನ್ನುತ್ತಾರೆ ತಜ್ಞರು. ಈ ನ್ಯೂನ್ಯತೆಯಿಂದ ಎಲೆಗಳಲ್ಲಿ ಆಹಾರ ಉತ್ಪಾದನಾ ಶಕ್ತಿ ಕಡಿಮೆಯಾಗಿ ಉತ್ಪಾದನೆ ಮೇಲೆ ಭಾಳ ಹೊಡೆತ ಬೀಳುತ್ತದೆ. ಸೊ ಈ ನ್ಯೂನ್ಯತೆಯನ್ನು ಹೋಗಲಾಡಿಸಲು ಮೊದಲೇ ಹೇಳಿದಂತೆ ಭೂಮಿಯ ವಾತಾವರಣವನ್ನು ಮಾಯ್ಚರ್ ಕಾಯ್ಪಾಡಬೇಕು. ಸೊ ಭೂಮಿಯಲ್ಲಿಯ ನೀರಿನ ಪ್ರಮಾಣ ಕಾಯ್ಕೊಳ್ಳುವುದಲ್ಲದೆ ನಾವು ಸರಿಯಾದ ಪ್ರಮಾಣದ ಪೋಷಕಾಂಶಗಳನ್ನು ಕೂಡ ಗಿಡಗಳಿಗೆ ಒದಗಿಸಬೇಕು. ಕ್ಲೋರೋಫಿಲ್ ಪಿಗ್ಮೆಂಟು ರಾಸಾಯನಿಕವಾಗಿ ಇದು ನೈಟ್ರೋಜನ್ ಮತ್ತು ಮ್ಯಾಗ್ನೀಷಿಯಂ ಧಾತುಗಳಿಂದ ಕೂಡಿದ್ದಾಗಿದೆ. ಸಸ್ಯಗಳಲ್ಲಿ ಈ ಎರಡು ನೈಟ್ರೋಜನ್ ಮತ್ತು ಮ್ಯಾಗ್ನೀಷಿಯಂ ಅಂಶ ಕಡಿಮೆಯಾದಲ್ಲಿ ಕೂಡ ಕ್ಲೋರೋಫಿಲ್ ಅನ್ನುವಂಥ ಒಂದು ಹರಿತು ಕಡಿಮೆಯಾಗಿ ಆಂಥೋಸೈನಿನ್ ಅಂತ ಪಿಗ್ಮೆಂಟು ಹೆಚ್ಚಿಗೆಯಾಗಿ ಎಲೆಗಳು ಕೆಂಪಾಗಿ ಆಗುತ್ತವೆ. ಸೊ ಇದನ್ನು ಕಡಿಮೆ ಮಾಡಲು ನಾವು ಬಾಹ್ಯವಾಗಿ ಸಾರಜನಕ ಮತ್ತು ಮ್ಯಾಗ್ನೀಷಿಯಂ ಅನ್ನು ನಾವು ಎಲೆಗಳಿಗೆ ಒದಗಿಸಬೇಕು. ಶೇಕಡ 2 ಪ್ರಮಾಣದಲ್ಲಿ ಯೂರಿಯಾ ಅಥವಾ 19 ಮತ್ತು ಇದನ್ನು ಬೆಳೆಯ 60, 90 ಮತ್ತು 110 ದಿನಗಳಿಗೆ ಎಲೆಗಳಿಗೆ ಸಿಂಪರಣೆ ಮಾಡುವುದರಿಂದ ಕಡಿಮೆ ಮಾಡಬಹುದು. ಇದರ ಜೊತೆಗೆ ನಾವು ಕೂಡ 0.5% to 1% ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕೂಡ ಎಲೆಗಳಿಗೆ ಸಿಂಪರಣೆ ಮಾಡಿದಲ್ಲಿ ಎಲೆ ಕೆಂಪಾಗುವಿಕೆ ಪ್ರಮಾಣ ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಇದರ ಒಂದು ಪ್ರಮುಖ ಲಕ್ಷಣವೆಂದರೆ ಒಂದು ಸಲ ಎಲೆ ಕೆಂಪಾದರೆ ನಾವು ಅದನ್ನು ಹಸಿರು ವರ್ಣಕ್ಕೆ ತಿರುಗಿಸಲು ಬರುವುದಿಲ್ಲ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿಯೇ ನಾವು ಎಲ್ಲಿಯಾದರೂ ಬೆಳೆಗಳಲ್ಲಿ 1 or 2 ಗಿಡಗಳಲ್ಲಿ ಎಲೆ ಕೆಂಪಾಗುವಿಕೆ ಚಿಹ್ನೆ ನಮಗೆ ಗುರ್ತಾದಲ್ಲಿ ನಾವು ಈ ಹೇಳಿದಂಥ ಮಿಶ್ರಣವನ್ನು ಎಲೆಗಳಿಗೆ ಪ್ರೊಫಿಲೆಕ್ಟಿಕ್ ಮೇಜರ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕು. ಹೂ ಕಾಯಿ ಉದುರುವಿಕೆ ಮತ್ತೊಂದು ಪ್ರಮುಖವಾದ ನ್ಯೂನತೆಯಾಗಿದ್ದು ಆಹಾರ ಉತ್ಪಾದನೆಯಲ್ಲಿ ವ್ಯತ್ಯಾಸವಾಗುವುದರಿಂದ ಈ ನ್ಯೂನತೆ ಕಂಡುಬರುತ್ತದೆ. ಈ ರೈತರ ಹೊಲದಲ್ಲಿ ಅಥವಾ ಕಾಣಬಹುದಂಥ ತೊಂದರೆ ಅಂದರೆ ಈ ಗಿಡದ ಹತ್ತಿ ಗಿಡದಲ್ಲಿ ಈ ಬೆಳವಣಿಗೆ ಹಂತ ಮತ್ತು ಕಾಯಿ ಮತ್ತು ಹೂ ಬಿಡುವ ಹಂತ ಎರಡೂ ಕೂಡ ಒಂದು ಹಂತ 40 to 40 ದಿನದ ಮೇಲೆ ಎರಡೂ ಕೂಡ ಸಮನಾಗಿ ನಡೆಯುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಗಿಡದ ಬೆಳವಣಿಗೆ ಒಂದು ಕಡೆ ಆಗ್ತಾ ಹೋದರೆ ಅದು ಕಾಯಿ ಹೂವು ಮತ್ತು ಕಾಯಿ ಕಟ್ಟುವ ಪ್ರಕ್ರಿಯೆ ಎರಡೂ ಸೈಮಲ್ಟೇನಿಯಸ್ಲಿ ಅಂದರೆ ಸಮನಾಗಿ ನಡೆಯುವುದರಿಂದ ಹತ್ತಿ ಬೆಳೆಯಲ್ಲಿ ಆಹಾರದ ಉತ್ಪಾದನೆ ಮತ್ತು ಸರಬರಾಜು ನಾವೇನು ಕಾಯಿ ಅಥವಾ ಬೆಳವಣಿಗೆಗೆ ಸರಬರಾಜಿನ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗಿ ಕಾಯಿ ಹೂವು ಮೊಗ್ಗು ಮತ್ತು ಕಾಯಿಗಳ ಉದುರುವಿಕೆಯನ್ನು ಹೆಚ್ಚಾಗಿ ಕಾಣುತ್ತೇವೆ. ಇದಕ್ಕೂ ಕೂಡ ಶಾರೀರಿಕವಾಗಿ ಆಹಾರದ ಉತ್ಪಾದನೆ ಮತ್ತು ಸರಬರಾಜಿನಲ್ಲಿ ಆಗುವಂಥ ವ್ಯತ್ಯಾಸ ಅಥವಾ ಸಮತೋಲನ ಕಾಯ್ದುಕೊಳ್ಳದೆ ಇರುವುದು. ಭೂಮಿಯ ತೇವಾಂಶವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಬೆಳೆಗೆ ಸಮತೋಲಿತ ಪೋಷಕಾಂಶಗಳನ್ನು ಪೂರೈಸುವೆಡೆಗೆ ಗಮನ ಹರಿಸಿದ್ದೇ ಆದಲ್ಲಿ ಹೂಕಾಯಿ ಉದುರುವಿಕೆಯನ್ನು ತಡೆಗಟ್ಟಬಹುದಾಗಿದೆ. ಈ ಕಾಯ್ದುಕೊಳ್ಳದೆ ಇರುವುದಕ್ಕೆ ಪ್ರಮುಖ ಕಾರಣ ಮತ್ತು ನಾವು ನೋಡ್ತಾ ಹೋದರೆ ಭೂಮಿಯಲ್ಲಿಯ ನೀರಿನ ಪ್ರಮಾಣ, ವಾತಾವರಣದಲ್ಲಿಯ ಆಗುವಂಥ ಏರುಪೇರು, ಸಮತೋಲನ ಪೋಷಕಾಂಶಗಳ ಸರಬರಾಜು ಆಗದೇ ಇರುವಂಥ ಕ್ರಮಗಳು ಹೆಚ್ಚಾಗಿ ಕಂಡುಬರುತ್ತವೆ. ವಾತಾವರಣ ಮತ್ತು ಭೂಮಿಯ ಸಮತೋಲನ ಕಾಯ್ದುಕೊಳ್ಳದೇ ಇದ್ದಲ್ಲಿ ಆ ಗಿಡಗಳು ನಾವು ಒಂದು ಪ್ರಮಾಣದ ಸ್ಟ್ರೆಸ್ ಅಂತ ನಾವೇನು ಹೇಳ್ತೀವಿ ಆ ಸ್ಟ್ರೆಸ್ಸಿಗೆ ಒಳಗಾಗಿ ಅಲ್ಲಿ ಇಂಟರ್ನಲ್ ಅಂದರೆ ಆಂತರಿಕವಾಗಿ ಒಂದು ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ, ಅದು ಎಪ್ಸಿಸಿಕ್ ಆ್ಯಸಿಡ್ ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ತೇವೆ. ಈ ಆ್ಯಸಿಡ್ ಹೆಚ್ಚಾದಲ್ಲಿ ಈ ಕಾಯಿ ಮತ್ತು ಮೊಗ್ಗುಗಳು ಏನು ಎಪ್ಸಿಸಿನ್ ಲೇಯರ್ ಅಂತ ನಾವು ಕರಿತೀವಿ, ಆ ಲೇಯರು ಒಂದು ಸಿಮೆಂಟ್ ಅಂದರೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಂಡು ಗಿಡ ಒಂದು ಕಾಯಿ ಅಥವಾ ಹೂವು ಮೊಗ್ಗುಗಳು ಗಿಡದಿಂದ ಬೇರ್ಪಟ್ಟು ನೆಲಕ್ಕೆ ಬೀಳುತ್ತವೆ. ಇದರ ಪ್ರಮಾಣ ಕೂಡ ಸಾಮಾನ್ಯವಾಗಿ ಗಿಡಗಳು ಹೆಚ್ಚಾಗಿ ಮೊಗ್ಗು ಕಟ್ಟುತ್ತವೆ ಮತ್ತು ಹೂವು ಕಾಯಿಗಳು ಕೊಟ್ಟುತ್ತವೆ. ಎಷ್ಟು ಕಾಯಿಗಳು ಗಿಡಗಳಲ್ಲಿ ಇರಬೇಕು ಅನ್ನುವುದನ್ನು ಕೂಡ ಸಸ್ಯ ತನ್ನದೇ ಆದಂಥ ತನ್ನ ಆಹಾರ ಉತ್ಪಾದನಾ ಶಕ್ತಿಗೆ ಅನುಗುಣವಾಗಿ ನಿರ್ಧರಿಸುತ್ತದೆ. ಆದಾಗ್ಯೂ ನಾವು ಹೆಚ್ಚಿನ ಇಳುವರಿ ಪಡೆಯಲು ನಾವು ಹೆಚ್ಚಿನ ಕಾಯಿಗಳನ್ನು ಕಟ್ಟುವ ಕ್ರಮಗಳನ್ನು ಕೈಗೊಳ್ಳಲು
ಈ ಉದುರು ಎಪ್ಸಿಸಿನ್ ಲೇಯರ್ ಗಟ್ಟಿಯಾಗಿ ಇರಲು ನಾವು ಸಿಂಪಡಿಸುವುದಾದರೆ ಮಾರ್ಕೆಟ್ನಲ್ಲಿ ನಿಮಗೆ ಪ್ಲಾನೋಫಿಕ್ಸ್ ಅನ್ನುವಂಥ ಒಂದು ಕೆಮಿಕಲ್ ರಾಸಾಯನಿಕ ವಸ್ತು ಸಿಗುತ್ತದೆ. ಅದು ಶೇಕಡ 0.25 ಅಂದರೆ ಒಂದು ಲೀಟರಿಗೆ 0.25 ML ಬೆರೆಸಿ ಇದನ್ನು ಗಿಡಗಳಿಗೆ ಸಿಂಪರಣೆ ಮಾಡಿದಲ್ಲಿ ಹೂವು ಮತ್ತು ಮೊಗ್ಗು ಇವನ್ ಕಾಯಿ ಉದುರುವಿಕೆಯನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಎಲೆಗಳ ವಿಕಾರಗೊಳ್ಳುವಿಕೆ ಇನ್ನೊಂದು ಪ್ರಮುಖ ಅನ್ಯೂನ್ಯತೆಯಾಗಿದ್ದು, ಕಳೆನಾಶಕಗಳ ಅವೈಜ್ಞಾನಿಕ ಬಳಕೆಯಿಂದಾಗಿ ಕಳೆನಾಶಕದ ಸೋಂಕು ಎಲೆಗಳಿಗೆ ತಗಲುವುದರಿಂದ ಈ ನ್ಯೂನತೆ ಕಂಡುಬರುತ್ತದೆ. ಸೊ ಇನ್ನೊಂದು ಶಾರೀರಿಕ ನ್ಯೂನತೆ ನಾವು ಹತ್ತಿ ಹೊಲದಲ್ಲಿ ಕಂಡು ಬರುವುದೆಂದರೆ ಗಿಡಗಳ ಎಲೆಗಳು ವಿಕಾರಗೊಳ್ಳುವುದು. ಇದು ಕೂಡ ಶಾರೀರಿಕವಾಗಿ ನ್ಯೂನತೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಕಳೆನಾಶಕಗಳ ಸೋಂಕು ತಗಲಿದಾಗ ಇದೊಂದು ನಾವು ನ್ಯೂನತೆ ಕಾಣುತ್ತೇವೆ. ಇದನ್ನು ನಾವು ವೈಜ್ಞಾನಿಕವಾಗಿ 2,4-D ಇಫೆಕ್ಟ್ ಅಂತಲೇ ಕರಿತೇವೆ. ಹತ್ತಿ ಬೆಳೆಯು 2,4-D ಅನ್ನುವಂಥ ಕಳೆನಾಶಕಕ್ಕೆ ಬಹಳ ಸೆನ್ಸಿಟಿವ್, ಅದು ಅದರ ಬಾಧೆ ತಡೆದುಕೊಳ್ಳುವ ಶಕ್ತಿ ಅದಕ್ಕೆ ಇರುವುದಿಲ್ಲ. 2,4-D ಮತ್ತು ಇವನ್ ಅದ ಉಳಿದ ಕಳೆನಾಶಕಗಳಾದ ಇವ ಗ್ಲೈಫೋಸೇಟ್ ಅಂತ ಕಳೆನಾಶಕ ರೈತರು ಬಳಸ್ತಾ ಇದ್ದಾರೆ. ಈ ಕಳೆನಾಶಕಗಳ ಸೋಂಕು ಹತ್ತಿ ಬೆಳೆಗೆ ತಗುಲಿದಾಗ ಹತ್ತಿ ಎಲೆಗಳು ಮತ್ತು ಬೆಳೆಯುವಂಥ ಮೊಗ್ಗು ಎಲ್ಲವೂ ವಿಕಾರಗೊಂಡು ತನ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಎಲೆಗಳ ವಿಕಾರಗೊಳ್ಳುವಿಕೆಯಲ್ಲಿ ಎಲೆಗಳು ಕೈ ಆಕಾರದಂತಾಗಿ ಎಲೆಗಳ ಪದರು ದಪ್ಪದಾಗಿ ಗೋಚರಿಸುತ್ತದೆ. ರೈತ ಬಾಂಧವರು ಕಳೆನಾಶಕ ಮತ್ತು ಕೀಟನಾಶಕದ ಸಿಂಪರಣೆಗೆ ಬೇರೆ ಬೇರೆ ಸಿಂಪರಕಗಳನ್ನು ಬಳಸುವುದು ಸೂಕ್ತ. ಒಂದೇ ಸಿಂಪರಕವನ್ನು ಬಳಸುವವರು ಕಳೆನಾಶಕ ಬಳಸಿದ ಸಿಂಪರಕವನ್ನು 2-3 ಬಾರಿ ನೀರಿನಿಂದ ಸ್ವಚ್ಛಗೊಳಿಸಿ ನಂತರ ಸಿಂಪರಕವನ್ನು ಬಳಸಬೇಕು. ಇದು ಹೇಗೆ ಬರ್ತದೆ ಅಂದರೆ ಪ್ರಮುಖ ಕಾರಣ ಕಳೆನಾಶಕದ ಸೋಂಕು ಹತ್ತಿ ಬೆಳೆಗೆ ತಗುಲಿದಾಗ ಈ ಸಮಸ್ಯೆ ಉಂಟಾಗುತ್ತದೆ. ಇದನ್ನು ನಾವು ಕಡಿಮೆ ಮಾಡಲು ಕಳೆನಾಶಕಗಳ ಸಿಂಪರಣೆ ಮತ್ತು ಕೀಟನಾಶಕಗಳ ಸಿಂಪರಣೆಗೆ ಬೇರೆ ಬೇರೆ ಆದಂಥ ಸಿಂಪರಣೆಯ ನೀವು ಸ್ಪ್ರೇಯರನ್ನು ಬಳಸಬೇಕು. ಅದನ್ನು ಎರಡೂ ಅದಲು ಬದಲು ಮಾಡಬಾರದು. ಮುಂಜಾಗ್ರತೆ ಕ್ರಮ, ಒಂದು ವೇಳೆ ಒಂದೇ ಸ್ಪ್ರೇಯರನ್ನು ನೀವು ಬಳಸುವುದಾದರೆ ಆ ಕಳೆನಾಶಕ ಬಳಸಿದ ಸ್ಪ್ರೇಯರನ್ನು 2-3 ಸಲ ಡಿಟರ್ಜೆಂಟ್ ಹಾಕಿ ಚೆನ್ನಾಗಿ ತೊಳೆದು ಅದರ ಸೋಂಕು ಮತ್ತು ಕೀಟನಾಶಕದೊಂದಿಗೆ ಹತ್ತಿ ಬೆಳೆಗೆ ಬಳಸುವ ಕೀಟನಾಶಕದಲ್ಲಿ ಬರದಂತೆ ನಾವು ಕೈಗೊಳ್ಳಬೇಕು. ಗಾಳಿಯಿಂದಲೂ ಕಳೆನಾಶಕದ ಸೋಂಕು ಬೆಳೆಗೆ ಹರಡುವ ಸಾಧ್ಯತೆ ಇದ್ದು, ಎಲೆ ವಿಕಾರಗೊಳ್ಳುವಿಕೆಯ ಆರಂಭಿಕ ಲಕ್ಷಣಗಳೇನಾದರೂ ಕಂಡು ಬಂದಲ್ಲಿ ಎಲೆಯ ಮೇಲೆ ನೀರನ್ನು ಸಿಂಪರಿಸುತ್ತಿರಬೇಕು. ಇಲ್ಲವೇ ಸುಣ್ಣದ ತಿಳಿನೀರಿಗೆ ಶಿಫಾರಿತ ಪ್ರಮಾಣದಲ್ಲಿ ಜಿಬ್ಬರ್ಲಿಕ್ ಆಮ್ಲವನ್ನು ಮಿಶ್ರಣ ಮಾಡಿ ಸಿಂಪರಿಸುವುದರಿಂದ ಕಳೆನಾಶಕದ ಸೋಂಕು ತೊಳೆದು ಹೋಗಿ ಎಲೆಗಳ ವಿಕಾರಗೊಳ್ಳುವಿಕೆಯನ್ನು ತಡೆಗಟ್ಟಬಹುದಾಗಿದೆ. ಬೇರೆಯವರ ಪಕ್ಕದ ಹೊಲದಲ್ಲಿ ರೈತರು ಏನಾದರೂ ಸ್ಪ್ರೇ ಮಾಡಿದರೂ ಕೂಡ ಅದರ ಸೋಂಕು ಗಾಳಿಯ ಮುಖಾಂತರ ನಿಮ್ಮ ಹೊಲಕ್ಕೆ ಬಂದಾಗ ಕೂಡ ಈ ನ್ಯೂನತೆ ನಾವು ಕಾಣುತ್ತೇವೆ. ಅದನ್ನು ನೀವು ಒಂಥರ ಕಮ್ಯುನಿಟಿ ಬೇಸಿಸ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಬದುಗಳಲ್ಲಿ ಈ ನ್ಯೂನತೆ ಕಾಣುತ್ತವೆ, ಒಂದು ವೇಳೆ ಇದು ಕಂಡು ಬಂದರೆ ಆ್ಯಸ್ ಎ ಪ್ರೊಫಿಲಾಕ್ಟಿಕ್ ಮೇಜರ್ ಅಥವಾ ಕಂಟ್ರೋಲ್ ಮೇಜರ್ ಆಗಿ ನೀವು ಚೆನ್ನಾಗಿ ಗಿಡಗಳಿಗೆ ಬರೀ ನೀರನ್ನು ಸಿಂಪರಣೆ ಮಾಡಿದರೂ ಕೂಡ ಈ ಸೋಂಕು ತೊಳೆದು ಹೋಗುವಂಥ ಕ್ರಮ ಮಾಡ್ಕೋಬೇಕು. ಇದು ಕೂಡ ಇದು ಬರೀ ನೀರು ಹೊಡೆದ್ರೂ ಚೆನ್ನಾಗಿ ಗಿಡವನ್ನು ತೊಳಿಬೇಕು ಅಂದರೆ ಇದನ್ನು ಡೈಲ್ಯೂಟ್ ಮಾಡಬೇಕು. ನಾವು ಇದರ ಕಳೆನಾಶಕದ ಈ ಸೋಂಕಿನ ಪ್ರಮಾಣವನ್ನು ಗಿಡದಿಂದ ನಾವು ಹೋಗಲಾಡಿಸಲಿಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು. ಇಲ್ಲವಾದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ತಿಳಿನೀರನ್ನು ಶೇಕಡ 2 ಪ್ರಮಾಣದಲ್ಲಿ ಸುಣ್ಣದ ತಿಳಿನೀರನ್ನು ಕೂಡ ಇದಕ್ಕೆ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ಜಿಬ್ಬರ್ಲಿಕ್ ಆ್ಯಸಿಡ್ ಅನ್ನುವಂಥ ಒಂದು ಹಾರ್ಮೋನ್ ಸಿಗ್ತದೆ, ಅದನ್ನು ಕೂಡ ಸಿಂಪರಣೆ ಮಾಡಿ ಪ್ರತಿ 10 ಲೀಟರಿಗೆ 0.5 ML ಜಿಬ್ಬರ್ಲಿಕ್ ಆ್ಯಸಿಡ್ ಅನ್ನು ಸುಣ್ಣದ ತಿಳಿನೀರಿನೊಂದಿಗೆ ಬೆರೆಸಿ ಸಿಂಪಡಿಸಿದಾಗ ಎಲೆಗಳು
ವಿಕಾರಗೊಂಡು ನಮ್ಮ ಕೈಯ ಆಕಾರದ ಕಂಡಂಗೆ ಕಾಣ್ತಾವು, ಮತ್ತು ಅವುಗಳ ಪದರು ದಪ್ಪವಾಗಿ ಬೆಳೀತವೆ, ಮತ್ತು ಮನುಷ್ಯರ ಚರ್ಮ ಮುಟ್ಟಿದಾಗ ಯಾವ ರೀತಿ ನಿಮಗೆ ಅನಿಸುತ್ತದೆ ಆ ಥರ ಚರ್ಮದ ಫೀಲಿಂಗ್ ಅಂದರೆ ಲೆದರ್ ಫೀಲಿಂಗ್ ಅಂತ ನಾವು ಹೇಳ್ತೇವೆ ಅದನ್ನು, ದಪ್ಪವಾಗಿ ಮತ್ತು ಎಲೆಗಳು ವಿಕಾರ ಉದ್ದುದ್ದಕ್ಕೆ ಎಲೆ ಮೊಗ್ಗು ಎಲ್ಲವೂ ಕೂಡ ವಿಕಾರಗೊಳ್ಳುತ್ತವೆ. ಆಮೇಲೆ ತುದಿಯಲ್ಲಿ ಬೆಳೆಯುವಂಥ ಎಪಿಕಲ್ ಬಡ್ ಅದು ಕೂಡ ಕುಂಠಿತಗೊಂಡು ಗಿಡಗಳು ಒಂದು ಕಂಟಿ ಬುಷಿಯ ಅಪಿಯರೆನ್ಸ್ ಕಾಣುತ್ತವೆ. ಸೊ ಇದನ್ನು ಇದು ನಾವು 2-4D ಇಂಜುರಿ 2-4D ಇಫೆಕ್ಟ್ ಅಂತ ಹೇಳ್ತೇವೆ. ಇದು ರೈತರ ಹೊಲದಲ್ಲಿ ಹೆಚ್ಚಾಗಿ ಕಾಣುತ್ತವೆ. ಹತ್ತಿ ಬೆಳೆಯುವ ರೈತ ಬಾಂಧವರು ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆ ನಿರ್ವಹಣೆ, ವೈಜ್ಞಾನಿಕ ರೀತಿಯಲ್ಲಿ ಕಳೆ ನಿರ್ವಹಣೆ ಮತ್ತು ಮಣ್ಣಿನ ತೇವಾಂಶವನ್ನು ಕಾಯ್ದುಕೊಂಡು ತಜ್ಞರು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆಳೆಗೆ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ರೋಗ ಕೀಟಗಳ ನಿರ್ವಹಣೆ ಹಾಗೂ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಹತ್ತಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ.